ಹಾಯ್ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಬಲಾನ್ಸ್ ಕ್ಯಾಬೂಸ್ ಅಲ್ಲಿ ನಿಮ್ಗೆಲ್ಲ ಸ್ವಾಗತ ಇವತ್ತು ನಾವು ಆರ್ಟಿ ಸ್ಪೆಷಲ್ ತಗಚೆ ಸೊಪ್ಪು ಹಾಗೂ ಹಲಸಿನ ಬೀಜವನ್ನು ಹಾಕಿ ಸುಕ್ಕ ಮಾಡುವ ಅಂದ್ರೆ ಪಲ್ಯ ಮಾಡುವ ನಮ್ಮ ಉಡುಪಿ ಸ್ಟೈಲಲ್ಲಿ ಮಾಡುವಂತಹ ಒಂದು ರೆಸಿಪಿ ಇದು ಸೊ ನಿಮ್ಗೆ ಇಷ್ಟ ಆಗ್ತದೆ ಅಂತ ಎನ್ಸ್ಕೊಂಡಿದ್ದೇನೆ ಈ ರೆಸಿಪಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಬಲಾನ್ಸ್ ಕ್ಯಾಬೂಸ್ ಅನ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲು ಸಲ ನೋಡುವವರಾದ್ರೆ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆಲ್ಲ ಶೇರ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಬೆಲ್ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡಿದ ವಿಡಿಯೋದ ನೋಟಿಫಿಕೇಷನ್ಸ್ ನಿಮಗೆ ಕೂಡಲೇ ರೀಚ್ ಆಗ್ತದೆ ಸ್ನೇಹಿತರೆ ಸಣ್ಣಗೆ ಕಟ್ ಮಾಡಿಟ್ಟ ಒಂದು ಬೌಲ್ನಷ್ಟು ತೊಗಚೆ ಸೊಪ್ಪು ತಗಚೆ ಸೊಪ್ಪು ತೊಜಂಕು ಸೊಪ್ಪನ್ನು ಈ ಎಲ್ಲ ಹೆಸರುಗಳಿಂದ ಕರೀತಾರೆ ಅದನ್ನು ಬಿಸಿಯಾದ ಒಂದು ಮಣ್ಣಿನ ಪಾತ್ರೆಗೆ ಹಾಕ್ಕೊಂಡೆ ಹಲಸಿನಕಾಯಿಯ ಬೀಜವನ್ನು ಗುದ್ದಿ ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನ್ನಷ್ಟು ಅರಶಿನ ಪುಡಿ ಹಾಗೂ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲ ನಾನಿಲ್ಲಿ ಜೋನಿ ಬೆಲ್ಲವನ್ನು ಯೂಸ್ ಮಾಡ್ತಾ ಇದ್ದೇನೆ ಬೇಯಲಿಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಳುವ ತಗಚೆ ಸೊಪ್ಪು ಕರೆಕ್ಟಾಗಿ ಬೇಯಬೇಕಲ್ಲ ಹಾಗಾಗಿ ನೀರನ್ನು ಹಾಕಿಕೊಂಡು ಮುಚ್ಚಳವನ್ನು ಮುಚ್ಚಿ ಇದನ್ನು ಬೇಯಲಿಕ್ಕಿಡುವ ನಾನು ಇನ್ನೊಂದು ಗ್ಯಾಸಿಗೆ ಇದನ್ನು ಶಿಫ್ಟ್ ಮಾಡಿ ಅದರ ಗ್ಯಾಸ್ನ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡು ಎಣ್ಣೆ ಹಾಕ್ಕೊಂಡೆ ತೆಂಗಿನ ಯೂಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರ್ತದೆ ಒಂದು ಟೇಬಲ್ ಸ್ಪೂನ್ನಷ್ಟು ಸಾಸಿವೆ ಎರಡು ಘಾಟಿ ಮೆಣಸು ಸ್ವಲ್ಪ ಕರಿಬೇವು ಹಾಗೂ ಏಳರಿಂದ ಎಂಟು ಬೆಳ್ಳುಳ್ಳಿಯ ಹೆಸಳುಗಳನ್ನು ಸಿಪ್ಪೆ ಇದ್ದಂತೆ ಗುದ್ದಿಕೊಂಡು ಹಾಕ್ಕೊಂಡೆ ಬೆಳ್ಳುಳ್ಳಿ ಚೆನ್ನಾಗಿ ಕಾದು ಘಮ ಘಮ ಅಂತದೆ ಅಷ್ಟರವರೆಗೆ ಇದನ್ನು ನಾವು ಕೈಯಾಡಿಸ್ತಾ ಒಗ್ಗರಣೆ ರೆಡಿ ಮಾಡಿಕೊಳ್ಳುವ ಏನು ಘಮ ಘಮ ಅಂದಿತ್ತು ಅನ್ನುವ ಟೈಮಲ್ಲಿ ಒಂದು ಬೌಲ್ ತುರಿದ ತೆಂಗಿನಕಾಯಿಯನ್ನು ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾವು ತೆಂಗಿನಕಾಯಿಗೆ ಆ್ಯಡ್ ಮಾಡ್ಕೊಳ್ಬೇಕು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ ಸಾಂಬಾರ್ ಪೌಡರ್ ಹೇಗೆ ಮಾಡೋದು ಅನ್ನುವ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಸ್ನೇಹಿತರೆ ನೋಡ್ಕೊಳ್ಳಿ ಉಪ್ಪನ್ನು ನಾನು ಈಗಾಗಲೇ ಆ್ಯಡ್ ಮಾಡಿದೆ ಕಪಲ್ ಆಫ್ ಮಿನಿಟ್ಸ್ ಇದನ್ನು ಕೈ ಬಿಡದಂತೆ ಕೈ ಆಡಿಸ್ತಾ ಮಿಕ್ಸ್ ಮಾಡ್ಕೊಳ್ತಾ ಹುರ್ಕೊಳ್ಳುವ ಗರಮ್ ಆಗಲಿ ತೆಂಗಿನಕಾಯಿ ಬೆಚ್ಚನೆ ಆಗಬೇಕು ಫ್ಲೇಮ್ ಮೀಡಿಯಮ್ ಮಲ್ಲೇ ಇದೆ ಆಟಿಯಲ್ಲಿ ಮಾಡುವಂತಹ ತುಳುನಾಡ ಸ್ಪೆಷಲ್ ರೆಸಿಪಿ ಇದು ಈಚೆಗೆ ನಾವು ಇಟ್ಟಂತಹ ಏನು ತಜಂಕ ಸೊಪ್ಪು ಇದೆ ಚೆನ್ನಾಗಿ ಬೆಂದಿದೆ ನೋಡಿ ಬೋಳೆಯನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ನೋಡ್ಕೊಳ್ಳಿ ಬೆಂದಿದೆಯಾ ಇಲ್ಲ ಅಂತ ನಿಮ್ಗೆ ಗೊತ್ತಾಗ್ತದೆ ಆ ಟೈಮಲ್ಲಿ ಎಸ್ ಈಗ ನಾವೇನು ಹುರಿದು ರೆಡಿ ಮಾಡಿಟ್ಕೊಂಡಿರ್ತೇವಲ್ಲ ಆ ಮಸಾಲೆಯ ಹಾಗೂ ತೆಂಗಿನಕಾಯಿಯ ಮಿಶ್ರಣವನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಉಪ್ಪನ್ನು ನೋಡ್ಕೊಳ್ಳಿ ಈ ಟೈಮಲ್ಲಿ ಕಡಿಮೆ ಇದೆ ಅಂತ ಅನಿಸಿದರೆ ಹಾಕ್ಕೊಳ್ಳಿ ಈ ಅದ್ಭುತವಾದ ರೆಸಿಪಿ ಖಂಡಿತವಾಗಿಯೂ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡ್ತೀರಲ್ಲ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ ಮಕ್ಕಳು ಸಹ ತಿಂತಾರೆ ಇದನ್ನು ಅಷ್ಟು ರುಚಿಯಾಗಿರುವಂತಹ ರೆಸಿಪಿ ಇದು ಚಪಾತಿ ಜೊತೆ ಗಂಜಿ ಜೊತೆ ಈವನ್ ಪ್ಲೇನ್ ರೈಸ್ ಜೊತೆನೂ ಮೊಸರು ಹಾಕ್ಕೊಂಡು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದರು ತೊಜಂಕ ಸೊಪ್ಪಿನ ಉಪ್ಪು ಕರಿಯನ್ನು ಮಾಡಿ ತೋರಿಸ್ತಿತ್ತ ಸೊ ಇವತ್ತು ತೋರಿಸಿದ್ದೇನೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್